ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮಸಿ ಬಳದು ಆ ಪ್ರತಿಮೆಯನ್ನು ಕೆಡವಿ ವಿರೂಪಗೊಳಿಸಿ ಭಗ್ನಗೊಳಿಸಿ ಶಿವಾಜಿ ಹೆಸರು ಹೇಳ್ಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಎಂ ಎಸ್ ಪುಂಡ್ರು. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಆಡಳಿತ ಪಕ್ಷದ ರಾಜಕಾರಣಿಗಳು ಏನು ಹೇಳ್ತಾ ಇದ್ದಾರೆ, ಶಾಂತಿಯನ್ನು ಕಾಪಾಡಿ ಕನ್ನಡಿಗರೆ ಅಂತ ಹೇಳಿ. ಸೊ ಇವ್ರಿಗೆ ಶಾಂತಿ ಕಾಪಾಡಬೇಕು ಅಂತ ಬರೋದು ಕನ್ನಡಿಗರು ಮಾತ್ರ, ಕನ್ನಡಿಗರಿಗೆ ಮಾತ್ರ ಈ ಡೈಲಾಗ್ ಹೇಳೋದಕ್ಕೆ ಇವರು ಹೇಳೋದು. ಇವ್ರು ಯಾವುದೇ ಕಾರಣಕ್ಕೂ ಎಂ ಎಸ್ ಪುಂಡ್ರಿಗೆ ಈ ಮಾತನ್ನು ಬಳಸಲ್ಲ, ಇವರು ಶಿವಸೇನೆ ಪುಂಡ್ರಿಗೆ ಮಾತನ್ನು ಬಳಸಲ್ಲ. ಇವ್ರಿಗೆ ಆ ನರಾನೂ ಇಲ್ಲ, ಇವ್ರ ತಾಕತ್ತೂ ಇಲ್ಲ. ಇವ್ರಿಗೆ ಇವ್ರಿಗೇನಿದ್ರು ಕರ್ನಾಟಕದವರು ಕನ್ನಡಿಗರು ಬಿಟ್ಟು ಬಿದ್ದಿದ್ದೀವಲ್ಲ ನೋಡಿ, ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳ್ತೀನಿ ಕೇಳಿ. ವಿಧಾನಮಂಡಲ ಅಧಿವೇಶನ ಮಾಡಬೇಕು ಅಂತ ಹೇಳಿ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಿದಾಗ ಎಂ ಎಸ್ ಗೂಂಡಾಗಳು ಏನು ಮಾಡ್ತಾರೆ, ಮಹಾಮೇಳ ಅಂತ ಹೇಳಿ ಏನೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬರ್ತಾರೆ. ಸರ್ಕಾರ ಏನಕ್ಕೆ ಪರ್ಮಿಷನ್ ಕೊಟ್ಟರು ಅವ್ರಿಗೆ? ನಾಡ ವಿರೋಧಿ ಕೆಲಸ ತಾನೇ ಅವ್ರು ಮಾಡ್ತಾ ಇರೋದು. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ನಾಡ ವಿರೋಧಿ ಕೆಲಸನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಹಾಮೇಳ ಮಾಡೋದಕ್ಕೆ ಬರ್ತಾ ಇದ್ದಾಗ ಸರ್ಕಾರ ಏನಕ್ಕೆ ಪರ್ಮಿಷನ್ ಕೊಟ್ರಿ? ಕನ್ನಡಿಗರು ರಾಜ್ಯೋತ್ಸವ ಮಾಡೋದಕ್ಕೆ ಬಂದರೆ ಕೋವಿಡ್ ರೂಲ್ಸ್ ಹೇಳ್ತೀರಾ? ಇಲ್ಲಿ ಏನಾದ್ರು ಗಣಪತಿ ಕಾರ್ಯಕ್ರಮ ಮಾಡಕ್ಕೆ ಬಂದರೆ ಕೋವಿಡ್ ರೂಲ್ಸ್ ಹೇಳ್ತೀರಾ? ಇಲ್ಲಿ ನಾವು ಏನೇನೋ ಕಾರ್ಯಕ್ರಮಗಳು ಮಾಡೋದಕ್ಕೆ ಬಂದರೆ ಕನ್ನಡ ಪರವಾದಂಥ ಹೋರಾಟ ಮಾಡಕ್ಕೆ ಬಂದರೆ ಕೋವಿಡ್ ರೂಲ್ಸ್ ಹೇಳ್ತೀರಾ? ಮಹಾಮೇಳಕ್ಕೆ 400-500 ಜನ ಸೇರೋಂಥ ಜಾಗಕ್ಕೆ ಮೊದಲು ಅನುಮತಿ ನೀವು ಯಾಕೆ ಕೊಟ್ರಿ? ಹೋಗ್ಲಿ, ನಮ್ಮ ಹೋರಾಟಗಾರರು ಮಸಿ ಬಳದರು. ಯಾರು? ಆ ಮರಾಠಿ ಪುಂಡ್ರಿಗೆ. ಇವತ್ತೇ ಫಸ್ಟ್ ಟೈಮ್ ಮಸಿ ಬಳದಿರೋದು, ಇವತ್ತೇ ಮೊದಲನೇ ಬಾರಿಗೆ ಹೋರಾಟ ಮಾಡ್ತಾ ಇರೋದು. 30-40 ವರ್ಷಗಳಿಂದ ಏನೋ ಆ ಮಹಾಜನ ವರದಿ ಪ್ರಕಾರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಒಂದು ಆದೇಶ ಇದ್ರೂ ಕೂಡ ಅದನ್ನ ಧಿಕ್ಕರಿಸಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ 20-30 ವರ್ಷದಿಂದ ಕೂಗಾಡ್ತಾ ಕೂತಿದಾರಲ್ಲ ಈ ನಾಲಾಯಕಗಳು, ಈ ನಾಲಾಯಕಗಳನ್ನು ಸೆದಬಡಿಯುವಂಥ ಒಂದು ತಾಕತ್ತು ನಿಮಗಿಲ್ವ ಸರ್ಕಾರಕ್ಕೆ? ನಿಮಗಿಲ್ಲೂ ಹಾಗಾದರೆ ಇವ್ರನ್ನ ಮಟ್ಟ ಹಾಕೋದಕ್ಕೆ? ಹಾಗಾದರೆ ಕರ್ನಾಟಕದ ಸರ್ಕಾರವನ್ನು ನಡೆಸ್ತಾ ಇರೋರು ಎಂ ಎಸ್ನವರ, ಕನ್ನಡಿಗರ? ಎರಡು ಪ್ರಶ್ನೆ. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಇಷ್ಟು ನಡೀತಾ ಇದ್ರು ಸಹ ಎಂ ಎಸ್ ಗೂಂಡಾಗಳನ್ನು ಮಟ್ಟ ಹಾಕೋದು ಬಿಟ್ಟು ಕನ್ನಡಿಗರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಇದು ನ್ಯಾಯನ? ಶಿವಾಜಿ ಹೆಸರು ಹೇಳ್ಕೊಂಡು ಕನ್ನಡ ಧ್ವಜವನ್ನು ಸುಡ್ತಾರೆ, ಶಿವಾಜಿ ಹೆಸರು ಹೇಳ್ಕೊಂಡು ರಾಯಣ್ಣನ ಪ್ರತಿಮೆಯನ್ನು ಹೊಡೆದಾಕ್ತಾರೆ. ಹಾಗಾದರೆ ಅರ್ಥ ಏನ್ರಿ? ಶಿವಾಜಿ ಮಾತ್ರನ ಹಿಂದೂ, ರಾಯಣ್ಣ ಹಿಂದೂ ಅಲ್ಲ. ಶಿವಾಜಿ ಮಾತ್ರನ ಸ್ವಾತಂತ್ರ್ಯ ಹೋರಾಟಗಾರ, ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಕನ್ನಡಿಗರು ಯಾರೂ ಅಲ್ಲ, ಯಾರೂ ಅಲ್ಲ ಕನ್ನಡಿಗರು. ಕನ್ನಡಿಗರು ಲೆಕ್ಕಕ್ಕೇ ಇಲ್ಲ. ಹಾಗಾದರೆ ನಾವೇನು ಮಾಡೇ ಇಲ್ಲ, ನಾವೇನು ಸಾಧಿಸೇ ಇಲ್ಲ. ನಾವು ಬೆಳಗ್ಗಿಂದ ತಿಂಗಳಾನುಗಟ್ಟಲೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಪುಂಡ್ರು ನಾಲಾಯಕ್ಗಳು ಮಹಾರಾಷ್ಟ್ರಕ್ಕೆ ಸೇರಲಿ ಬೆಳಗಾವಿ ಜೈ ಮಹಾರಾಷ್ಟ್ರ ಅಂತ ಕೂಗ್ತಕ್ಕಂಥ ಆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಎಂ ಎಸ್ನವ್ರು ಇದಾರಲ್ಲ, ಕದೇ ತಿಂಗಳಾದ್ಮೇಲೆ ಕಡೆಗಾಲದಲ್ಲಿ ಬಂದದೆ ನಮ್ಮದೇ ರೇಷನ್ ಅಂಗಡಿಲಿ ಕಾರ್ಡ್ ಹಿಡ್ಕೊಂಡು ನಿಂತಿರ್ತಾರೆ ಅಕ್ಕಿ ಕೊಡಿ ಅಂತ ತಂದ್ಕೊಂಡು. ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಲೈಟ್ ಬಳಸಬಾರ್ದು ನಿಮ್ಗೆ ಅಷ್ಟು ಸ್ವಾಭಿಮಾನ ಇದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ನೀರು ಬಳಸಬಾರ್ದು ನೀವು, ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನ ಬಳಸಬಾರ್ದು ನಿಮ್ಗೆ ಅಷ್ಟು ದಮ್ಮಿದ್ರೆ, ನಿಮ್ಗೆ ಅಷ್ಟು ಸ್ವಾಭಿಮಾನ ಇದ್ರೆ ಹೊರಟ್ಬಿಡಿ ಇಲ್ಲಿಂದ ನೀವು ಬಸ್ ತಗೊಂಡು ನಿಮ್ಮೂರಿಗೆ. ಬಳಸೋದೆಲ್ಲ ಬಳಸೋದು ತಿಂಗಳಾನುಗಟ್ಟಲೆ, ತಿಂಗಳ ಅಂತ್ಯಕ್ಕೆ ಬರೋದು ಮಂತ್ ಎಂಡಲ್ಲಿ ಎಲ್ಲನೂ ಸರ್ಕಾರದಿಂದ ಏನು ಬೇಕು ಎಲ್ಲನೂ ಪಡ್ಕೊಳ್ಳೋದು, ಕಡೆಗೆ ಬಂದು ಕನ್ನಡಿಗರ ವಿರುದ್ಧವೇ ನಿಂತ್ಕೊಳ್ಳೋದು. ನಮ್ಮಲ್ಲಿರ್ತಕ್ಕಂಥ ಕೆಲವು ಮೂರ್ಖ ಶಿಖಾಮಣಿಗಳು, ಕೆಲವು ಮೂರ್ಖರು ಗುಲಾಮಗಿರಿ ಬದುಕು ಮಾತಾಡ್ತಾ ಇರ್ತಕ್ಕಂಥವ್ರು ಇವತ್ತು ಎದ್ದು ಹುಲಿಗಳ ತರ ನನ್ನ ಶಿವಾಜಿ ಪ್ರತಿಮೆಗೆ ಏನೋ ಮಾಡಿಬಿಟ್ಟಿದ್ದಾರೆ, ಶಿವಾಜಿ ಪ್ರತಿಮೆಗೆ ಏನೋ ಇದು ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎದ್ದೋಡು ಬಂದದೆ. ಕನ್ನಡಿಗರ ವಿರುದ್ಧ ನಿಂತಿದ್ದಾರಲ್ಲ ಮುಟ್ಟಾಳ್ರ, ಧ್ವಜ ಸುಟ್ಟಾಗ ಎಲ್ಲ ಉತ್ಕೋ ಕೂತಿದ್ರಿ, ಎಲ್ಲ ಉತ್ಕೋ ಕೂತಿದ್ರಿ? ನೀವ್ಯಾರೋ ಧ್ವಜನೇ ಹಿಡಿದಿಲ್ವಾ ನೀವು? ಹಾಗಾದ್ರೆ ಧ್ವಜನೇ ಹಿಡಿದಿಲ್ವಾ ನೀವು ಯಾರು? ಹಾಗಾದ್ರೆ ನಿಮ್ಗೆ ಸ್ವಾಭಿಮಾನವೇ ಇಲ್ವಾ? ಹಾಗಾದ್ರೆ ಶಿವಾಜಿ ಒಬ್ಬ ಮಾತ್ರ ದೊಡ್ಡ ರಾಜ, ಅವ್ರು ಮಾತ್ರ ದೊಡ್ಡ ಇತಿಹಾಸಕಾರ, ಅವ್ರು ಮಾತ್ರ ಸಾಮ್ರಾಜ್ಯ. 1630 1650 ವರ್ಷಗಳ ಆಡಳಿತದಲ್ಲಿ ಹಿಂದೂ ಧರ್ಮ ಉಳಿಸ್ಬಿಡ್ರಂತೆ. 1630ಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಕಾಲ ಇಮ್ಮಡಿ ಪುಲಿಕೇಶಿ, ಅಮೋಘ ವರ್ಷ, ಈ ತರ ದೊಡ್ಡ ದೊಡ್ಡ ರಾಜರು ನಮ್ಮ ಕರ್ನಾಟಕಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ, ಅವರ್ಯಾರು ಲೆಕ್ಕಕ್ಕಿಲ್ವ? ಹಾಗಾದ್ರೆ ಹಾಗಾದ್ರೆ ಸ್ವತಂತ್ರ ಹೋರಾಟಗಾರರಾದಂಥ ಸಂಗೊಳ್ಳಿ ರಾಯಣ್ಣ ನಿಮಗೆ ಬೆಲೆ ಇಲ್ವಾ? ಹಾಗಾದ್ರೆ ಅವ್ರಿಗೆ ಅವ್ರೇನು ಮಾಡೇ ಇಲ್ವಾ? ಹಾಗಾದ್ರೆ ಈ ದೇಶಕ್ಕೋಸ್ಕರ ಸ್ವತಂತ್ರ ಹೋರಾಟಕ್ಕೆ ಹೋರಾಟ ಮಾಡಿಲ್ವಾ ಅವರು? ಹಾ, ಶಶಿಕಲಾ ಜೊಲ್ಲೆ ಅಂತಕ್ಕಂಥ ಒಬ್ಬ ಮಿನಿಸ್ಟ್ರು ನಾಚಿಕೆ ಆಗ್ಬೇಕ್ರಿ ನೀವೆಲ್ಲ ಬಂದು ನಮ್ಮ ವಿಧಾನಸೌಧದಲ್ಲಿ ಕೂತ್ಕೊಂಡು ಅಪವಿತ್ರ ಮಾಡ್ತೀರಾ ನಮ್ಮ ವಿಧಾನಸೌಧನ? ಇವತ್ತು ಪೋಸ್ಟ್ ಆಗ್ತೀರಾ, ಕನ್ನಡಿಗರನ್ನ ಕಿಡಿಗೇಡಿಗಳು ಅಂತ ಹೇಳಿ ಬರೆದು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿ ಶಿವಾಜಿ ಪ್ರತಿಮೆಗೆ ನಿಮ್ಮವ್ರನ್ನೇ ಕರೆಸಿ ನೀವೇನೋ ಮಾಡಿಸಿ ಅದನ್ನ ಕನ್ನಡಿಗರ ಮೇಲೆ ಎತ್ತಾಕಂಥ ಕೆಲಸವನ್ನ ನೀವು ಮಾಡಿರ್ತೀರಾ? ಯಾರಿಗೂ ಗೊತ್ತು? ನಮ್ಮ ವಿರುದ್ಧವೇ ಷಡ್ಯಂತ್ರ ಮಾಡೋಂಥ ಕೆಲಸ ನೀವೇ ಮಾಡಿರ್ಬೋದು, ಯಾರಿಗ್ರಿ ಗೊತ್ತು?
ಅಷ್ಟು ವರ್ಷಗಳಿಂದ ಇಷ್ಟು ಪ್ರತಿಭೆಗಳಿದೆ ಕರ್ನಾಟಕದಲ್ಲಿ, ನೀವು ಯಾವತ್ತಾದರೂ ಒಂದು ದಿನ ಆದರೂ ಕನ್ನಡಿಗರ ಹೆಸರು ಇಡ್ತೀರಾ? ನೀವು ಯಾವ ಸರ್ಕಾರಗಳು ಬಂದರೂ ಅಷ್ಟೇ ಇಡಲ್ಲ, ನಿಮಗೆ ಬೇಕಾಗಿಲ್ಲ, ನಿಮ್ಮ ಓಟ್ ಬ್ಯಾಂಕು. ಅಷ್ಟು ವರ್ಷದಿಂದ ಹೆಂಗ್ರಿ ನೋಡ್ಕೊಂಡಿದ್ವಿ ನಾವಿಲ್ಲಿ ಪ್ರತಿಮೆಗಳನ್ನ? ಹೆಂಗ್ರಿ ನೋಡ್ಕೊಂಡಿದ್ವಿ? ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ವಿ? ಹೆಂಗೆ ನೋಡ್ಕೊಂಡಿದ್ವಿ? ಇದಕ್ಕೆಲ್ಲ ಮೂಲ ಕಾರಣ ಎಲ್ಲಿಂದ ಪ್ರಾರಂಭ ಆಗಿರೋದು? ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೇನೆ, ಮೊದಲು MES ಶಿವಸೇನೆಯವರು ಶುರು ಮಾಡಿದಂಥ ಈ ಕಿತಾಪತಿಯಿಂದ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು. ನಿಮ್ಗೆ ಅವ್ರನ್ನ ನಿಲ್ಲಿಸುವಂಥ ತಾಕತ್ತಿಲ್ಲ. ಶಶಿಕಲಾ ಜೊಲ್ಲೆಯವರೇ, ನಾಚಿಕೆ ಆಗಬೇಕು, ನಿಮಗೆ ಪೋಸ್ಟ್ ಆಗ್ತೀರ ಕನ್ನಡಿಗರು ಕಿಡಿಗೇಡಿಗಳು ಅಂತ ಹೇಳಿ. ಎರಡು ಮೂರು ದಿನದಿಂದ ಕನ್ನಡ ಧ್ವಜದ್ದು ಇಶ್ಯೂ ಆಯ್ತಲ್ಲ, ಘಟನೆ ಆಯ್ತಲ್ಲ, ಒಂದು ಟ್ವಿಟ್ ಮಾಡಿ ಖಂಡಿಸಿದ್ದೀರಾ ನೀವು? ಒಂದು ಟ್ವಿಟ್ ಮಾಡಿ ನೀವು ಖಂಡಿಸಿದ್ದೀರಾ? ನಿಮ್ಗೆ ಓಟ್ ಬೇಕು, ಯಾರ್ದೇಳಿ? ಅಲ್ಲಿರ್ತಕ್ಕಂಥ MES ಪುಂಡ್ರದ್ದು ಓಟ್ ಬೇಕು. ಇವತ್ತು ಅವರು ಎಷ್ಟು ಎಗರಾಡ್ತಾ ಇದ್ದಾರೆ ಅಂದ್ರೆ ಕಾರಣ ಹೇಳಿ, ನಿಮ್ಮಂತ ನಾಲ್ಕು ರಾಜಕಾರಣಿಗಳಿಂದ ಇವತ್ತು ಎಗರಾಡ್ತಾ ಇರೋದವರು. ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿ